ಹಾಯ್ ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಓಲಾ ಎಲೆಕ್ಟ್ರಿಕ್ ಗಾಡಿನ ನೋಡ್ತಾ ಇದ್ದೀವಿ. ಸುಮಾರು ಜನ ಅನ್ಕೊಂತೀವಿ ಏನಕ್ಕೆ ಎಲೆಕ್ಟ್ರಿಕ್ ಗಾಡಿ ರಿವ್ಯೂ ಮಾಡ್ತೀವಿ ಅಂತ ಹೇಳಿ. ಏನಂತ ಹೇಳಿದ್ರೆ, ಸುಮಾರು ಜನ ಲಾಂಗ್ ರನ್ನಲ್ಲಿ ಯಾವುದಾದ್ರೂ ಗಾಡಿ ನೋಡ್ತಾ ಇದ್ದರೆ ಅವರಿಗೆ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಗಾಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬಿಕಾಸ್ ಆಫ್ ದ ಸೇವಿಂಗ್ಸ್. ಡೈಲಿ 20-30 ಕಿಲೋಮೀಟರ್ ಓಡಾಡೋರಿಗೆಲ್ಲ ಇಂಟರ್ನಲ್ ಕಂಬಷನ್ ಇಂಜಿನ್ಗಿಂತ ಎಲೆಕ್ಟ್ರಿಕ್ ಗಾಡಿ ಜಾಸ್ತಿ ಸೆನ್ಸ್ ಮಾಡುತ್ತೆ. ಹಾಗಾಗಿ ನಾವು ಇವತ್ತು ಓಲಾ S1X Plus ಗಾಡಿನ ನೋಡೋಣ. ಇದರಲ್ಲಿ ನಿಮಗೆ ಸ್ಟೈಲ್ ಇದೆ, ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ಒಳ್ಳೆ ಸೇವಿಂಗ್ಸ್ ಕೂಡ ಮಾಡ್ಬೋದು. ಸೇವಿಂಗ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಕರೆಂಟ್ಲಿ ಇವ್ರದ್ದು ಒಳ್ಳೆ ಆಫರ್ ನಡೀತಾ ಇದೆ ಅಂತ ಹೇಳಿದ್ರೆ, ಇವ್ರದ್ದು 89,999 ಇವ್ರದ್ದು S1X Plus ಗಾಡಿ ಸಿಗ್ತಾ ಇದೆ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 110,000. ಜೊತೆಗೆ ಸ್ಟೈಲ್ ನೀವೇ ನೋಡ್ತಾ ಇರ್ಬೋದು, ಒಳ್ಳೆ ಕಲರ್ ಆಪ್ಷನ್ಸ್ ಇದೆ, ಒಟ್ಟು 7 ಕಲರ್ ಆಪ್ಷನ್ಸ್ ಇದೆ, ಡ್ಯುಯಲ್ ಟೋನ್ ಡಿಸೈನ್ಸ್ ಇದೆ, ಹಾಗೆಯೇ ಸ್ಟೈಲಿಶ್ ಗ್ರಾಫಿಕ್ಸ್ ಇದೆ. ಇದ್ರ ಜೊತೆಗೆ ಪರ್ಫಾರ್ಮೆನ್ಸು, ನಿಮಗೆ ಇಂಟರ್ನಲ್ ಕಂಬಷನ್ ಇಂಜಿನಲ್ಲಿ ಏನು ಬರುತ್ತೆ ಅದೇ ಥರ ಪರ್ಫಾರ್ಮೆನ್ಸ್ ಕೂಡ ಇದು ಆಫರ್ ಮಾಡುತ್ತೆ. ಸೊ ಮೊದಲಿಗೆ ನನ್ನ ಫೇವ್ರೇಟು ಈ ಗಾಡಿಯಲ್ಲಿ ಡಿಸೈನು ಫ್ರಂಟಿಂದ. ಇದು ಆ್ಯಕ್ಚುಲಿ ಡ್ಯುಯಲ್ ಪ್ರಾಜೆಕ್ಟರ್ LED ಹೆಡ್ಲೈಟ್ಸ್ ಬರುತ್ತೆ. ಫ್ರಂಟಲ್ಲಿ ನಿಮ್ಗೆ ಇದು ಏನು ಲುಕ್ ಕಾಣ್ತಾ ಇದೆ ಅಲ್ಲ, ಇದು ವಾಲಿ ಅಂತ ಹೇಳಿ ಒಂದು ಮೂವಿ ಇದೆ, ಅದರಲ್ಲಿ ಬಾಟ್ ಬರುತ್ತೆ, ಅದೇ ಥರ ಕಾಣುತ್ತೆ. ನಾನು S1 Pro ಮುಂಚೆ ರಿವ್ಯೂ ಮಾಡಿದೆ, ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ ನೋಡಿ, ಅದರಲ್ಲಿ ಕೂಡ ಈ ಡಿಸೈನ್ ಬಗ್ಗೆ ನಾನು ಮೆನ್ಷನ್ ಮಾಡಿ ಹೇಳಿದ್ದೆ. ಸೊ ಹಾಗೆಯೇ ಇದರಲ್ಲಿ ನಿಮಗೆ ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ, ಟೆಲಿಸ್ಕೋಪಿಕ್ ಫೋಕ್ಸು, ಜೊತೆಗೆ ಟ್ಯೂಬ್ಲೆಸ್ ಟೈರ್ಸು, ಫ್ರಂಟ್ ಟು ರೇರ್ ಎರಡೂ 90 section ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ. ಹಾಗೆ ಇಲ್ಲಿ ಇಂಡಿಕೇಟರ್ಸ್ ಕೂಡ ಅಷ್ಟೇ ಸಖತ್ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ, ಅಂದರೆ ಆಚೆ ಎತ್ಕೊಳ್ಳೋ ಥರ ಎಲ್ಲ ಏನಿಲ್ಲ, ಸಖತ್ ಚೆನ್ನಾಗಿ ಡಿಸೈನ್ ಜೊತೆಗೆ ಕೂಡಿದೆ ಅಂತ ಹೇಳ್ಬೋದು. ಇನ್ನು ಹಾಗೆ ಈಚೆ ಬಂದರೆ ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ ಅಲ್ಲ, ಇದಕ್ಕೆ ಫ್ಲಾಟ್ ಬೋರ್ಡ್ ಅಂತ ಹೇಳಿ ಹೇಳ್ತಾರೆ. ಕೂತ್ಬಿಟ್ಟು ಒಂದ್ಸಲ ನೋಡೋಣ. ಇದ್ರದ್ದು ಸೀಟ್ ಹೈಟು ಬಂದು 805 mm. ಕೂತ್ರೆ ಆರಾಮಾಗಿ ಕಾಲು ಕೆಳಗೆ ಟಕ್ಸುತ್ತೆ, ಹಾಗೆಯೇ ಈ ಕಾಲು ಕೂಡ ಇಲ್ಲಿಗೆ ಟಚ್ ಆಗಲ್ಲ. ಅದು ಭಾಳ ಇಂಪಾರ್ಟೆಂಟು, ಬಿಕಾಸ್ 6 feet ನನಗೆ ಕಾಲು ಟಚ್ ಆಗಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಬಟ್ ರೈಡ್ ಮಾಡ್ತಾ ಇನ್ನೂ ನೋಡೋಣ. ಇನ್ನು ಹಾಗೆಯೇ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸು ಬಂದು 160 mm, ಅಂದರೆ ಸಿಟಿಯಲ್ಲಿ ಓಡಾಡೋದಕ್ಕೆ ನಿಮ್ಗೆ ಏನೂ ತೊಂದರೆ ಇಲ್ಲ. ಹಾಗೆಯೇ ಈ ಫುಟ್ ಪೆಗ್ಸ್ ಕೂಡ ಅಷ್ಟೇ ಸಖತ್ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ನು ಡಿಸೈನ್ನ ನೋಡ್ತಾ ಇರ್ಬೋದು ನೀವು, ಇಲ್ಲಿ ವೈಟ್ ಕಲರ್ ಇದೆ, ಇಲ್ಲಿ ಬ್ಲೂ ಕಲರ್ ಇದೆ, ಹಾಗೆಯೇ ಇಲ್ಲಿ ಗ್ರಾಫಿಕ್ಸ್ ಇದೆ. ಇದು ಓವರಾಲ್ ನೋಡೋದಕ್ಕೆ ಸಖತ್ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಗಾಡಿಯಲ್ಲಿ ಬರೋದು ಹಬ್ ಮೋಟಾರ್ ಅಂತೇಳಿ. ಹಬ್ ಮೋಟಾರ್ ಅಂತ ಹೇಳಿದ್ರೆ ನಿಮಗೆ ಹಿಂದೆ ವೀಲಿಗೆ ಆ್ಯಕ್ಚುಲಿ ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ. ಸೊ ನಿಮಗೆ ಬೆಲ್ಟ್ ಡ್ರೈವ್ ಏನಿರಲ್ಲ, ಏನು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಡೈರೆಕ್ಟಾಗಿ ಬ್ಯಾಕ್ ವೀಲ್ಗೆ, ಅಂದರೆ ರೇರ್ ವೀಲಿಗೆ ಸಪ್ಲೈ ಆಗುತ್ತೆ. ಇದರಲ್ಲಿ ಹಿಂದೆ ಅಷ್ಟೇ ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ, ಮೊನೋಶಾಕ್ಸ್ ಬರೋದಿಲ್ಲ. ಹಾಗೆಯೇ ಹಿಂದೆ ನಿಮಗೆ LED ಟೈಲೈಟ್ ಬರುತ್ತೆ, ಇದರಲ್ಲೇ ಇಂಡಿಕೇಟರ್ಸ್ ಕೂಡ ಬರುತ್ತೆ. ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಇದೆ, ಇಲ್ಲಿ ಡೈರೆಕ್ಟಾಗಿ ಚಾರ್ಜ್ಗೆ ಹಾಕ್ಕೊಬೋದು ನೀವು. ಹಾಗೆಯೇ ಹಿಂದೆ ಇದು ಗ್ರ್ಯಾಬ್ ರೈಲ್ ಕೂಡ ಅಷ್ಟೇ, ಸಖತ್ ದೊಡ್ಡದಾಗಿದೆ ಮತ್ತು ಸ್ಟರ್ಡಿ ಆಗಿದೆ. ಇದು ಮೆಟಲ್ ಬರೋದು, ಪ್ಲಾಸ್ಟಿಕ್ ಅಲ್ಲ, ಸೊ ಹಿಡ್ಕೊಳ್ಳೋದಕ್ಕೆ ಚೆನ್ನಾಗಿ ಗ್ರಿಪ್ ಬರುತ್ತೆ. ಬೂಟ್ ಓಪನ್ ಮಾಡೋಣ. ಬೂಟ್ ಸ್ಪೇಸ್ ಬಂದು ಆ್ಯಕ್ಚುಲಿ ಇದು 34 liters. ನಿಮಗೆ ಹಿಂದೆ 500 W ಪೋರ್ಟಬಲ್ ಚಾರ್ಜರ್ ಕಂಪ್ನಿಯಿಂದನೇ ಕೊಡ್ತಾರೆ, ಸಖತ್ ಸ್ಪೇಷಿಯಸ್ ಆಗಿದೆ. ನೀವೇನಾದರೂ ಕ್ಯಾರಿ ಮಾಡ್ತೀರಾ ಅಂತ ಹೇಳಿದ್ರೆ ಇಷ್ಟು ಸ್ಪೇಸ್ ಇದ್ದರೆ ಸಾಕು, ಬೇಜಾಂದ್ರು. ಹಾಗೆಯೇ ಇಲ್ಲಿ ನಿಮಗೆ ಪಾಕೆಟ್ಸ್ ನೋಡ್ಬೋದು, ಮೊಬೈಲು ವಾಲೆಟ್ ಆ ಥರ ಏನಾರು ಇಟ್ಕೊಳ್ಳೋದಿದ್ರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ, ಏನಾದ್ರು ಹ್ಯಾಂಗ್ ಮಾಡ್ತೀರಾ ಅಂದರೆ ಇದು ಯೂಸ್ ಮಾಡ್ಕೊಬೋದು. ಹಾಗೆ ಸ್ವಿಚ್ ಕ್ಯೂಬ್ಸ್ ಎಲ್ಲ ನೀವೇ ನೋಡ್ತಾ ಇದ್ದೀರಾ, ಪ್ರೀಮಿಯಂ ಆಗಿದೆ. ಜೊತೆಗೆ ಇದು ನಿಮಗೆ LCD ಸ್ಕ್ರೀನ್ ಬರುತ್ತೆ, 5-inch LCD ಸ್ಕ್ರೀನು. ಇದು ಟಚ್ ಸ್ಕ್ರೀನ್ ಅಲ್ಲ, ಆದರೆ ನೀವು ಬ್ಲೂಟೂತ್ ಎಲ್ಲ ಕನೆಕ್ಟಿವಿಟಿ ಮಾಡ್ಕೋಬೋದು ಇದರಲ್ಲಿ. ಸೊ ಅಷ್ಟೇನೆ ಇದ್ರ ಬಗ್ಗೆ ಫೀಚರ್ಸ್ ಇರ್ಬೋದು, ಬ್ಯಾಟ್ರಿ, ರೇಂಜು, ಪ್ರತಿಯೊಂದು ಡೀಟೇಲ್ಸು ರೈಡ್ಗೆ ಹೋಗಿ ನೋಡೋಣ. ಸೊ ಸ್ನೇಹಿತರೆ, ಗಾಡಿನ ಟೆಸ್ಟ್ ರೈಡಿಗೆ ಇಸ್ಕೊಂಡಿದ್ದೀವಿ. ಇವಾಗ ಟೆಸ್ಟ್ ರೈಡ್ ಓಡೋಣ. ನಿಮ್ಗೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಫ್ಲಾಟ್ ಬೋರ್ಡು, ಇದ್ರ ಕೆಳಗಡೆ ಆ್ಯಕ್ಚುಲಿ ಬ್ಯಾಟ್ರಿ ಇರುತ್ತೆ. ಇದರಲ್ಲಿ 3 kW ಬ್ಯಾಟ್ರಿ ಇರೋದು ಗಾಡಿಯಲ್ಲಿ. ಸೊ ಟೆಸ್ಟ್ ರೈಡ್ ಓಡೋಣ ನಾನು. ಇದಕ್ಕೆ ಹೇಳಿದ್ದು 5-inch LCD ಸ್ಕ್ರೀನ್ ಬರುತ್ತೆ ಇದರಲ್ಲಿ ಅಂತ, ಡಿಸ್ಪ್ಲೇ ವಿತ್ ಕನೆಕ್ಟಿವಿಟಿ. ಸೊ ಪಾರ್ಕ್ಡ್ ಅಂತ ಹಿಂಗಿರುತ್ತೆ, ಬ್ರೇಕ್ ಹಿಡ್ದು ಇದನ್ನ ಒತ್ತಿದ್ರೆ ನಾರ್ಮಲ್ ಮೋಡಿಗೆ ಹೋಗುತ್ತೆ. ಒಟ್ಟು 3 ರೈಡಿಂಗ್ ಮೋಡ್ ಬರುತ್ತೆ ಇದರಲ್ಲಿ, ಈಕೋ, ನಾರ್ಮಲ್ಲು, ಜೊತೆಗೆ ಸ್ಪೋರ್ಟ್ಸ್ ಅಂತ ಹೇಳಿ. ಈಕೋ ಅಲ್ಲಿ ನಿಮಗೆ ರೇಂಜು ಬಂದು 125 kilometers, ಸರ್ಟಿಫೈಡ್ ರೇಂಜ್ ಬಂದು 151 kilometers, ಹಾಗೆಯೇ ನಾರ್ಮಲಲ್ಲಿ ಇದು ನಿಮಗೆ 100 kilometers ರೇಂಜ್ ಬರುತ್ತೆ. ಸೊ ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ದೀನಿ. ಏನು ಗುರು ಹಿಂಗೆ ಎಳೆಯುತ್ತಿದ್ದು, ಸಿಟಿಲಿ ಒಂಥರ ಟಾರ್ಕಿ ಫೀಲು, ಮಜಾ ಸಿಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ನಿಮಗೆ 6 kW ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 6 kW ಅಂತಂದರೆ ನಿಮಗೆ ಆಲ್ಮೋಸ್ಟ್ 8 horsepower ಅಂತಲೇ ಹೇಳ್ಬೋದು. ಇವಾಗ ಬ್ರೇಕ್ ಮಾಡಿ ನೋಡೋಣ. ಪರವಾಗಿಲ್ಲ, ಇದರಲ್ಲಿ CBS ಬರುತ್ತೆ, ಅಂದರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮು. ನೀವು ಬ್ರೇಕ್ ಹಿಡಿದ್ರೆ ಆ ಬೈಟು ಸಖತ್ತಾಗಿದೆ, ಹಾಗನ್ಬಿಟ್ಟು ಹಿಂದೆ ಅಷ್ಟು ಫಾಸ್ಟಾಗಿ ಲಾಕ್ ಆಗೋ ಥರ ನನಗೇನು ಅನ್ನಿಸ್ಲಿಲ್ಲ. ಸಿಟಿಯಲ್ಲಿ ಓಡಿಸುವಾಗ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಒಂದು ತುಂಬ ಕೇರ್ಫುಲ್ ಇರಬೇಕು. ನೀವೇನಂತ ಹೇಳಿದ್ರೆ ಬ್ರೇಕ್ ಅಪ್ಲೈ ಮಾಡಿದಾಗ ಏನಾರು ಉಪ್ಪ ಪವರ್ದೇ ಮಜಾಗರು. ಬಟ್ ಏನಂದರೆ ಟಾರ್ಕು ಸಖತ್ತು ಹೆವಿ ಕಿಕ್ಕಿನ ಆಗುತ್ತಲ್ಲ, ಅದು ಎಷ್ಟು ಬೇಗ ಪಿಕಪ್ ಹಿಡ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತೇ ಆಗಲ್ಲ.
0 to 40 3.3 seconds ಮಾಡುತ್ತೆ ಇದು. ಸೊ ಇಂಟರ್ನಲ್ ಕಂಬಷನ್ ಅಲ್ಲಿ ನಿಮ್ಗೆ ಏನ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೇ ತರಾನೇ ಬರುತ್ತೆ. ಅಂದ್ರೆ ಲೈಕ್ ಆಕ್ಟಿವ್ ಜುಪಿಟರ್ ಎಲ್ಲ ಇರ್ತಾವಲ್ಲ ಹಂಗೆ. ಆದರೆ ಏನಂದರೆ ನೀವು ಬ್ರೇಕ್ ಮಾಡುವಾಗ ಕೆಲವು ಸರಿ ಬಂಪರ್ ಟು ಬಂಪರ್ ಟ್ರಾಫಿಕ್ಕಲ್ಲಿ ಥ್ರಾಟಲ್ ಕೊಡ್ತೀರಾ ಚೂರು ಲೈಟಾಗಿ ಇಂಟರ್ನಲ್ ಕಂಬಷನ್ ಇಂಜಿನ್ಗಳಲ್ಲಿ. ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬೈ ಮಿಸ್ಟೇಕ್ ಏನಾದರೂ ನೀವು ಬ್ರೇಕ್ ಹಿಡಿದ್ಬಿಟ್ರೆ ಥ್ರಾಟಲ್ ತೊಗೊಳೋದಿಲ್ಲ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬ್ಯಾಲೆನ್ಸ್ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನಕ್ಕಪ್ಪ ಇದಂಗೆ ಆಗುತ್ತೆ ಅಂತೇಳಿದ್ರೆ ಇವರು ರೀಜನ್ ಅಂತ ಹೇಳಿ ಯೂಸ್ ಮಾಡ್ತಾರೆ, ಇವರು ಅಡ್ವಾನ್ಸ್ ರೀಜನು ಅಂತೇಳಿದ್ರೆ ನೀವು ಬ್ರೇಕ್ ಮಾಡುವಾಗ ಇಲ್ಲ ಡಿ ಆಕ್ಸಿಲರೇಟ್ ಆಗುವಾಗ ಎಲ್ಲ ಸ್ವಲ್ಪ ಚಾರ್ಜು ತೊಗೊಳುತ್ತೆ ಗಾಡಿ ಆಟೋಮೆಟಿಕ್ಕಾಗಿ, ಆದ್ದರಿಂದ ಅದಕ್ಕೆ ರೀಜನ್ ಅಂತ ಹೇಳಿ ಕರೀತಾರೆ. ಪಂಪ್ಸ್ ಎಲ್ಲ ಇದೆ ನೋಡಿ, ಎಷ್ಟು ಥ್ರಾಟಲ್ ಕೊಡು ಬ್ರೇಕ್ ಇಡಿ ಅಷ್ಟೇ ಕೆಲಸ ನೋಡಿ. ಗಾಡಿ ಚೆನ್ನಾಗೇ ಹ್ಯಾಂಡಲ್ ಮಾಡ್ತಾ ಇದೆ. ಕಾಲಿಟ್ಕೊಂಡು ಕೂತ್ಕೊಂಡು ಎಲ್ಲ ಕಂಫರ್ಟಬಲ್ ಆಗಿದೆ. ಸ್ಪೆಷಲಿ ಸೀಟ್ ಅಂತೂ ಸಖತ್ತು ವೈಡ್ ಆಗಿದೆ, ಹಾಗೆ ಕಂಫರ್ಟಬಲ್ ಆಗಿದೆ. ಸಿಟಿಯಲ್ಲಿ ಓಡಿಸ್ತಾ ಆ್ಯಕ್ಚುಲಿ ನಿಮಗೆ ವೆಯ್ಟು ಫೀಲೇ ಆಗೋದಿಲ್ಲ, ಇದು ಗಾಡಿ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. 108 kg ಏನೋ ವೆಯ್ಟ್ ಇದು ಅಷ್ಟೇ, ಕರ್ವ್ ವೆಯ್ಟ್ ಬಂದು, ಹಾಗಾಗಿ ವೆಯ್ಟ್ ಅಂತೂ ಫೀಲ್ ಆಗೋದಿಲ್ಲ. ಇನ್ನು ಇದರಲ್ಲಿ ನಿಮಗೆ ನ್ಯಾವಿಗೇಷನ್ ಬರುತ್ತೆ, ಅಂದರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. LCD ಡಿಸ್ಪ್ಲೇ ಇದ್ರೂ ಕನೆಕ್ಟ್ ಮಾಡ್ಕೊಬೋದು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಯೂಸ್ ಮಾಡ್ಕೊಬೋದು. ಜೊತೆಗೆ ಗಾಡಿಯಲ್ಲಿ ರಿವರ್ಸ್ ಮೋಡ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಹಾಗೆಯೇ ಸೈಡ್ ಸ್ಟ್ಯಾಂಡ್ ಹಾಕಿದರೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ತೋರಿಸುತ್ತೆ. ಹಾಗೇನು ಏನೇ ಅಪ್ಡೇಟ್ ಇರಲಿ ಗಾಡಿಗೆ ಓವರ್ ದಿ ಇಯರ್ ಅಪ್ಡೇಟ್ ಸಿಗುತ್ತೆ. ಸಸ್ಪೆನ್ಷನು ಅಷ್ಟೇ ಸ್ಮೂತ್ ಆಗಿದೆ, ರೋಡ್ ಹೆಂಗೆ ಇದ್ರೂ ನಮ್ಮ ಸಿಟಿಗೆ ಹ್ಯಾಂಡಲ್ ಮಾಡುತ್ತೆ. ಹೆಂಗೆ ಬ್ರೇಕು ಡೋಂಟ್ ವರಿ ಮಾಡಬೇಡ, ಸೈಲೆಂಟ್ ಕಿಲ್ಲರ್ ಇದು, ಸೈಲೆಂಟಾಗಿ ಮಜಾ ಕೊಡುತ್ತೆ ಗಾಡಿ ಓಡಿಸುವಾಗ. ಕನೆಕ್ಟಿವಿಟಿ ಕೊಟ್ಟಿರೋದ್ರಿಂದ ನೀವು ಕಾಲ್ಸ್ ಪಿಕ್ ಮಾಡ್ಬೋದು, ಹಾಗೇ ಗಾಡಿದು ಲೈವ್ ಲೊಕೇಶನ್ ಕೂಡ ತಿಳ್ಕೊಬೋದು. ಸೊ ನಿಮಗೆ ಡಿಸ್ಪ್ಲೇಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ. ಓಲಾದ ಆ್ಯಪ್ ಹಾಕ್ಕೊಂಬಿಟ್ರೆ ಇನ್ನೂ ಎಲ್ಲ ಏನೇನು ಬೇಕೆಲ್ಲ ಆಕ್ಸೆಸ್ ಮಾಡ್ಕೊಬೋದು ಇನ್ಫಾರ್ಮೇಷನ್ ಎಲ್ಲ. ಹಾಗೆಯೇ ಈ ಗಾಡಿಯಲ್ಲಿ ನಿಮಗೆ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಬರುತ್ತೆ, ಅಂದರೆ ನಿಮಗೆ ಡಿಜಿಟಲ್ ಕೀ ಇರುತ್ತೆ ಆಲ್ರೆಡಿ. ಡಿಜಿಟಲ್ ಕೀ ಇರೋದ್ರಿಂದ ನೀವು ಆ್ಯಕ್ಚುಲಿ ಕೀ ಏನು ಯೂಸ್ ಮಾಡಬೇಕಂತಿಲ್ಲ, ಕೀಲೆಸ್ ಇಗ್ನಿಷನ್ ಮಾಡ್ಕೊಬೋದು. ಆದರೆ ಈ ಪ್ರಾಕ್ಸಿಮಿಟಿ ಸೆನ್ಸರ್ ಇದ್ದರೆ ಏನಾಗುತ್ತೆ ಅಂದರೆ ನಿಮ್ಮ ಹತ್ರ ಚೆನ್ನಾಗಿರೋಂಥ ಒಂದು ಮೊಬೈಲ್ ಇರುತ್ತೆ ಅಂದರೆ ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ರೆ ಆ್ಯಪ್ ತ್ರೂ ನೀವು ಗಾಡಿ ಹತ್ರ ಹೋದ ತಕ್ಷಣ ಆಟೋಮೆಟಿಕಲಿ ಗಾಡಿ ಅನ್ಲಾಕ್ ಆಗುತ್ತೆ, ನೀವೇನು ಅನ್ಲಾಕ್ ಮಾಡಬೇಕಂತಿಲ್ಲ ಥ್ರೂ ದ ಪ್ರಾಕ್ಸಿಮಿಟಿ ಸೆನ್ಸರು. ಗಾಡಿದು ಪವರ್ ಅಂತೂ ಬೇಜಾನ್ ಇದೆ, ಎಷ್ಟು ಫಾಸ್ಟಾಗಿ ಪಿಕಪ್ ಹಿಡಿಯುತ್ತೆ ನೋಡಿ, 80 ಬಂದೇ ಬಿಡ್ತು ಅಷ್ಟು ಬೇಗ ಸ್ಪೀಡು. ನೀವು ಪಿಕಪ್ ತೊಗೊಳತ್ತೆ ಅಂದರೆ ಸಖತ್ ಫಾಸ್ಟಾಗಿ ಪಿಕಪ್ ಇತ್ಕೊಳುತ್ತೆ. ಯೂ ಟರ್ನ್ ತೊಗೊಂಡು ಒಂದ್ಸಲ ಮತ್ತೆ ಟ್ರೈ ಮಾಡೋಣ ನೋಡಿ, ಫುಲ್ ಥ್ರಾಟಲು ಎಷ್ಟು ಫಾಸ್ಟಾಗಿ ಪಿಕಪ್ ಎತ್ಕೊಳುತ್ತೆ ನೋಡಿ. 80 ರೀಚ್ ಆಗೇ ಬಿಡ್ತು, 90 ಹತ್ರ ಬಂತು ಗಾಡಿ. ಹಾಗೆ ಬ್ರೇಕಿಂಗ್ ಕೂಡ ಅಷ್ಟೇ ಸಖತ್ತು ಕಡಕ್ಕಾಗಿದೆ ನೋಡಿ. ಫುಲ್ ಬ್ರೇಕ್ ಮಾಡೋಣ, ಕ್ರೇಜಿ. ಸೊ ದಟ್ಸ್ ಅಬೌಟ್ ಇಟ್ ಸ್ನೇಹಿತರೆ, ಪರ್ಫಾರ್ಮೆನ್ಸ್ ಮಾತ್ರ ಗಾಡಿದು ಕಡಕ್ಕಾಗಿದೆ, ಥಮ್ಸ್ ಅಪ್. ಸೊ ಸ್ನೇಹಿತರೆ, S1 X Plus ಟೆಸ್ಟ್ ರೈಡ್ ತೊಗೊಂಡು ಬಂದ್ವಿ. ಬಟ್ ಅದರದ್ದು ಕನ್ಕ್ಲೂಷನ್ ಕೊಡೋದಕ್ಕೆ ಮುಂಚೆ ನಾವು S1 Air ಕೂಡ ನೋಡೋಣ. ಏನಕ್ಕೆ ಅಂತೇಳಿದ್ರೆ ಎರಡರಲ್ಲೂ 3 kW ಬ್ಯಾಟ್ರಿನೇ ಬರೋದು, ಆದರೆ ಇದರಲ್ಲಿ 750 W ಪೋರ್ಟಬಲ್ ಚಾರ್ಜರ್ ಕೊಡ್ತಾನೆ. ಹಾಗಾಗಿ ಇದು ಜಸ್ಟ್ 5 hours ಚಾರ್ಜ್ ಆಗುತ್ತೆ. ಇದರದ್ದು ಪ್ರೈಸು ಬಂದು 1,20,000. ಇನ್ನು ಎಲ್ಲ ಡೈಮೆನ್ಷನ್ಸು ಸೇಮ್ ಇರುತ್ತೆ, ಸಸ್ಪೆನ್ಷನ್ ಇರ್ಬೋದು, ಮೋಟಾರ್ ಇರ್ಬೋದು, ಟೈರ್ಸ್ ಇರ್ಬೋದು, ಎಲ್ಲದೂ ಸೇಮು. ಆದರೆ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನಂತೇಳಿದ್ರೆ ನಿಮಗೆ ಇದರಲ್ಲಿ 7-inch ಟಚ್ ಸ್ಕ್ರೀನ್ ಕೊಡ್ತಾನೆ. ಸೊ ನೀವೆಲ್ಲ ಟಚ್ ಆಪರೇಟಲ್ಲೇ ಯೂಸ್ ಮಾಡ್ಕೊಬೋದು, ಹಾಗೆಯೇ ಇದರಲ್ಲಿ ನಿಮಗೆ ನ್ಯಾವಿಗೇಷನ್ ಕೂಡ ಸಿಗುತ್ತೆ. ಸೊ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಈ ಗಾಡಿಯಲ್ಲಿ. ಬಟ್ ಅದನ್ನ ಬಿಟ್ಟರೆ ಇನ್ನು ಎಲ್ಲದೂ ಸೇಮು, ಇನ್ಕ್ಲೂಡಿಂಗ್ ದ ರೈಡ್ ಮೋಡ್ಸು ಎಲ್ಲದೂ ಸೇಮು. ಸೊ ಅದರಿಂದ ನಾವಿವಾಗ S1 Pro ನೋಡೋಣ. ಇದು S1 Pro 2nd Gen ಗಾಡಿ, ಇದು ಆ್ಯಕ್ಚುಲಿ 147,500 ಗಾಡಿ. ಇದು ಟಾಪ್ ಆಫ್ ದ ಲೈನ್ ಫ್ಲಾಗ್ಶಿಪ್ ಮಾಡಲು ಓಲಾ ಎಲೆಕ್ಟ್ರಿಕ್ಕಿಂದ. ಏನಪ್ಪ ಮೇಜರ್ಲಿ ಡಿಫ್ರೆನ್ಸ್ ಅಂತೇಳಿದ್ರೆ ಇದರಲ್ಲಿ ಆ್ಯಕ್ಚುಲಿ ಬ್ಯಾಟ್ರಿ ಏನಿದೆ ಅಲ್ಲ, ಬ್ಯಾಟ್ರಿ ಇದರಲ್ಲಿ 4KWH ಬ್ಯಾಟ್ರಿ ಬರುತ್ತೆ. ಹಾಗೆಯೇ ಇದು 11 kW ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ 14 horsepower ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 750 W ಚಾರ್ಜರ್ ಬರುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಕೂಡ ಜಾಸ್ತಿ ಇರೋದ್ರಿಂದ 6.5 hoursಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ. ಮೇನ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಮಿಡ್ ಡ್ರೈವ್ ಮೋಟಾರ್ ಬರುತ್ತೆ, ಅದರಲ್ಲೆಲ್ಲ ವೀಲ್ಗೆ ಬರೋದು ಹಬ್ ಮೋಟಾರು, ಇದರಲ್ಲಿ ಮಿಡ್ ಡ್ರೈವ್ ಮೋಟಾರ್ ಬರುತ್ತೆ. ಹಾಗಾಗಿ ಇದರಲ್ಲಿ ಬೆಲ್ಟ್ ಡ್ರೈವ್ ಇರುತ್ತೆ.
ಇನ್ನೊಂದು ಏನಂತ ಹೇಳಿದ್ರೆ ಫ್ರಂಟು ಮತ್ತು ರೈರ್ ಎರಡರಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಡಿಸ್ಕ್ ಬ್ರೇಕ್ ಇದೆ, ಹಾಗೆಯೇ ಕಾಂಬಿ ಬ್ರೇಕಿಂಗ್ ಸಿಸ್ಟಮು ಎಲ್ಲದೂ ಸೇಮು. ಇದರಲ್ಲಿ ನಿಮಗೆ ಒಟ್ಟು 4 ರೈಡಿಂಗ್ ಮೋಡ್ ಬರುತ್ತೆ, ಈಕೋ, ಸ್ಪೋರ್ಟ್ಸು, ನಾರ್ಮಲ್ಲು, ಜೊತೆಗೆ ಹೈಪರ್ ಮೋಡ್ ಅಂತ ಹೇಳಿಬಿಟ್ಟು. ಹೈಪರ್ ಮೋಡ್ ಅಂತ ಹೇಳಿದ್ರೆ ಫುಲ್ಲು ಪವರ್ ಇರೋ ಮೋಡು. ಇದರಲ್ಲಿ ನಿಮಗೆ 120 ಟಾಪ್ ಸ್ಪೀಡ್ ಹೋಗುತ್ತೆ ಇದು ಗಾಡಿ. ನಿಮಗೆ ಹೇಳಿದೆ 4 kW ಬ್ಯಾಟ್ರಿ ಕೊಡ್ತಾನೆ ಅಂತ, ಹಾಗಾಗಿ ಇದರಲ್ಲಿ ರೇಂಜ್ ಕೂಡ ಡಿಫ್ರೆನ್ಸ್ ಇದೆ. ಸರ್ಟಿಫೈಡ್ ರೇಂಜು ಬಂದು ಇದರಲ್ಲಿ ನಿಮಗೆ 195 km. ಈಕೋ ಮೋಡಲ್ಲಿ ಇದು ಆ್ಯಕ್ಚುಲಿ ನಿಮಗೆ 180 km ರೇಂಜ್ ಕೊಡುತ್ತೆ. ಹಾಗೆಯೇ ನಾರ್ಮಲ್ ಮೋಡ್ಗೋಯ್ತು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ 143 km ರೇಂಜ್ ಬರುತ್ತೆ. ಇನ್ನು ಸ್ಪೋರ್ಟ್ಸ್ ಮೋಡ್ಗೇನಾದರೂ ಹೋದರೆ 125 km ರೇಂಜ್ ಕೊಡುತ್ತೆ. ಇನ್ನು ಕೆಲವು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇದರಲ್ಲಿ ಮ್ಯೂಸಿಕ್ ಬರುತ್ತೆ, ಹಾಗೆಯೇ ಅಲಾಯ್ ವೀಲ್ಸು, ಹಿಂದೆ ಮೋನೋ ಸಸ್ಪೆನ್ಷನ್ ಬರುತ್ತೆ ಹಿಂದೆದು ಕೂಡ. ಇನ್ನು ಎಲೆಕ್ಟ್ರಾನಿಕ್ಸಿಗೆ ಬಂದರೆ ಎಲೆಕ್ಟ್ರಾನಿಕ್ಸು ಅದರಲ್ಲಿ ಏನು ಬರ್ತಿತ್ತು, ಪ್ರತಿಯೊಂದು ಅದೇ 7-inch ಟಚ್ ಸ್ಕ್ರೀನ್ ಇರ್ಬೋದು, ರಿವರ್ಸು, ಕ್ರೂಸ್ ಕಂಟ್ರೋಲು, ಎಲ್ಲ ಫೀಚರ್ಸೂ ಇದರಲ್ಲೂ ಕೂಡ ಬರುತ್ತೆ. ಸೊ ದಟ್ಸ್ ಅಬೌಟ್ ದ ಓಲಾ S1 Pro ಸೆಕೆಂಡ್ ಜೆನ್. 3 ಗಾಡಿದೂ ನಾವು ವಾಕ್ ಅರೌಂಡ್ ಕೂಡ ಮಾಡಿದ್ವಿ, ಹಾಗೆ S1 X Plus ನಾವು ಟೆಸ್ಟ್ ರೈಡ್ ಕೂಡ ತೊಗೊಂಡ್ವಿ. ನಂದು ಓವರ್ಆಲ್ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ನೀವು ಏನಾದರೂ ಗಾಡಿ ಸೇವಿಂಗ್ಸಿಗೆ ನೋಡ್ತಾ ಇದ್ರೆ, ಡೈಲಿ ಕಮ್ಯೂಟ್ 20-30 km ಏನಾರು ಇದೆ ಅಂತ ಹೇಳಿದ್ರೆ ನಿಮ್ಗೆ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿಮಗೆ ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲಿರೋ ಪೆಟ್ರೋಲ್ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ, ದಿನ 20-30 km ಓಡಾಡಿದ್ರೆ ಒಂದು ವರ್ಷಕ್ಕೆ 20-25,000 ನೀವು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಸೇವ್ ಮಾಡ್ಬೋದು. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಕೂಡ ಅದೇನೆ. ಕೆಲವರು ಡೈಲಿ ಕಮ್ಯೂಟ್ ಮಾಡ್ತಾರಲ್ಲ, ಅವ್ರಿಗೆ ಇದು ಆ್ಯಕ್ಚುಲಿ ಲಾಂಗ್ ರನ್ನಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲ 3 ಲೈನಪ್ ನಾವೇನು ನೋಡಿದ್ವಿ ಎಲ್ಲದರಲ್ಲೂ ಇವರು 8-year ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಗಾಡಿಯಲ್ಲಿ. ಸೊ ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ನಿಮಗೇನು ಅನ್ನಿಸ್ತು ಅಂತ ಹೇಳಿ ನೀವು ಕೂಡ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಪರ್ಫಾರ್ಮೆನ್ಸು, ಸ್ಟೈಲು, ಜೊತೆಗೆ ಸೇವಿಂಗ್ಸು, 3 ಬೇಕಂತ ಹೇಳಿದ್ರೆ S1 X Plus ಡೆಫಿನೆಟ್ಲಿ ಮೇಕ್ಸ್ ಸೆನ್ಸ್. ಬಿಕಾಸ್ ಓವರಾಲ್ ಫೀಚರ್ಸ್ ಕೂಡ ಇದೆ, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡುತ್ತೆ ಗಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೀವು ನಿಮ್ಮ ನಿಯರೆಸ್ಟ್ ಡೀಲರ್ಶಿಪ್ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ವಿಸಿಟ್ ಮಾಡ್ಬೋದು, ಅಥವಾ ಆನ್ಲೈನಲ್ಲಿ ಡೈರೆಕ್ಟಾಗಿ ಬುಕ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್. ಚೀಸ್.